ಎಸ್ ಸಮೃದ್ಧಿ ಮಂಜುನಾಥ್ ಮುಳುಬಾಗಿಲಿನ ಜೆ ಡಿ ಎಸ್ ಅಭ್ಯರ್ಥಿ, ಜೆ ಡಿ ಎಸ್ ಇಂದ ಮುಂದೆ ಗೆಲ್ತಾರೆ ಅಂತ ಎಲ್ಲರೂ ಕೂಡ ಭರವಸೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿ ಹಿಂದೆ ಇರತಕ್ಕಂಥ ಸಾವಿರಾರು ಸ್ಟೋರಿ, ಆ ಕಣ್ಣೀರಿನ ಕತೆ, ಸಕ್ಸಸ್ಫುಲ್ ಸ್ಟೋರಿ ಎಲ್ಲವೂ ಇಲ್ಲೇ ಸಿಗುತ್ತೆ. ಒಂದು ಯಾರಾದರೂ ಒಂದು ಜೀವನನ ರೇಡ್ ಮಾಡಬೇಕು ಅಂತಂದರೆ, ಯಾರನ್ನಾದ್ರೂ ಒಬ್ಬರು ನೋಡಬೇಕು ಅಂದರೆ, ಪಾಠ ಕಲಿಬೇಕು ಅಂದರೆ ನಿಮ್ಮನ್ನು ನೋಡಿ ಕಲಿಬೋದು. ಪ್ರಯತ್ನ ಬೀಳ್ತಾ ಇದ್ದೀನಿ. ಇಂದು ನಾನು ಕಟ್ಟಿರ್ತಕ್ಕಂಥ ಕನಸುಗಳು ಇನ್ನೂ ದೊಡ್ಡ ಮಟ್ಟಕ್ಕಿದ್ದಾವೆ. ಉದ್ದಿಮೆಯಾಗಿ ಸಕ್ಸಸ್ ಆಗಬೇಕು ಅನ್ನೋದು ನನ್ನದು ಒಂದು ಕನಸಿದೆ. ವಿತಿನ್ 5 ವರ್ಷದಲ್ಲಿ ನಾನು ಹಾಕೊಂತೀನಿ. ನಾನು ಪ್ರತಿ ಸಾರಿ ನಾನೊಂದು ಗೋಲ್ ಹಾಕೊಂತೀನಿ ಸರ್, ಶಾರ್ಟ್ ಗೋಲ್, ಮಿಡಲ್ ಗೋಲ್, ಅಪ್ಪರ್ ಗೋಲ್. ನಾನು 3 ಗೋಲ್ ಹಾಕೊಂತೀನಿ. ನೆಕ್ಸ್ಟ್ ವರ್ಷ ನಾನು ಮಾಡಬೇಕು ಅನ್ನೋದು ಶಾರ್ಟ್ ಗೋಲ್ ಹಾಕೊಂತೀನಿ. 5 ವರ್ಷ ನಾನು ಮುಟ್ಬೇಕನ್ನ ನಾನು ಹಾಕಿರ್ತಕ್ಕಂಥ ಒಂದೊಂದು ಸ್ಕೆಚ್, ಒಂದೊಂದು ಗೋಲ್ ಕೂಡ ನಾನು ಮುಟ್ಕೊಂತ ಹೋಗ್ತಾ ಇದ್ದೀನಿ. ಒಂದೇ ಸಾರಿ ದೊಡ್ಡವನಾಗಬೇಕಂತ ಅವಶ್ಯಕತೆ ನನಗಿಲ್ಲ. ಒಂದೇ ಸಾರಿ ಆಗಬೇಕಂತ ಅವಶ್ಯಕತೆ ಪ್ರತಿಯೊಬ್ಬ ಮನುಷ್ಯನಿಗೂ ಏನಾಗುತ್ತೆ ಅಂತಂದರೆ, ಓಕೆ ಒಪ್ಕೊಂತೀನಿ, ನನಗೆ ಕಾರ್ ಬೇಕು. ಯಾವ ಕಾರ್ ಬೇಕು? BMW ಕಾರ್ ಅಲ್ಲ, ನನಗೀಗ ಸ್ವಿಫ್ಟ್ ಬೇಕು ಓಡಾಡಲಿಕ್ಕೆ. ನನ್ನ ಜೀವನ ಹಂಗೆ ಬಂದಿರೋನು, ನನಗೆ ಎಷ್ಟು ಅಂದುತ್ತೋ ಅಷ್ಟು ಚಾಚ್ಕೊತೀನಿ ನಾನು. ಬಟ್ ಒಂದು ಬಿಸ್ನೆಸ್ಸಲ್ಲಿ ಒಂದು 5 ವರ್ಷದಲ್ಲಿ 2028 ಒಂದು ನಿರ್ದಿಷ್ಟ ಒಂದು ಗುರಿ ಇಟ್ಕೊಂಡಿದ್ದೀನಿ. ಯಾವ್ಯಾವ ಫೀಲ್ಡ್ಗೆ ಎಂಟ್ರಿ ಆಗಬೇಕು, ಯಾವ್ಯಾವ ಫೀಲ್ಡಲ್ಲಿ ಇರಬೇಕು ಅನ್ನೋದನ್ನು ಒಂದು ಕನಸು ಕಂಡು ಆಲ್ರೆಡಿ ಬಿಟ್ಟಿದ್ದೀನಿ ಈಗ. ಓಕೆ, ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಈಗೊಂದು ಒಂದು 5-6 ಫೀಲ್ಡಲ್ಲಿ ಇದ್ದೀನಿ. ಲೀಸ್ಟ್ 5 ವರ್ಷದಲ್ಲಿ ನಾನು 3-4 ಫೀಲ್ಡ್ಗೆ ಎಂಟ್ರಿ ಆಗ್ತಿದ್ದೀನಿ. ಸೊ ಒಂದು ಸುಮಾರೊಂದು 50-60 ಸಾವಿರ ಜನಕ್ಕೆ ಕೆಲಸ ಕೊಡಬೇಕು ಅನ್ನೋದು ನನ್ನ ಮೈನ್ ಗುರಿ ಇರೋದು. ಒಂದು ಸೈಡ್ ನಾನು ಬಿಸ್ನೆಸ್ ಹೋಗ್ತಿದ್ರೆ, ಇನ್ನೊಂದು ಸೈಡ್ ನಾನು ಪೊಲಿಟಿಕಲ್ ಹೋಗ್ತಾ ಇದೆ. ಓಕೆ, ಪೊಲಿಟಿಕಲಲ್ಲಿ ಕೂಡ ಒಂದು ಕನಸಿದೆ. ಏನೋ ಮಾಡಬೇಕು ಅಂದರೆ ಐ ಮೀನ್ ತೊಗೊಂಡೋಗಿ ಏನೋ ಮಾಡಬೇಕು ಅಂತಿಲ್ಲ. ಒಂದು ಸಾಧಾರಣವಾಗಿ ಏನು ಮಾಡಬೇಕು, ಇವರಿಗೆ ಏನಿಲ್ಲ ಅದು ಮಾಡಬೇಕು, ಅಲ್ಲಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರು ಈಸಿ ಗೊತ್ತಾಗುತ್ತೆ. ಸತೀಶ್ ಅವರೇ, ಸಾರಿ ಶಿವಣ್ಣ, ಈಸಿ ಗೊತ್ತಾಗ್ಬಿಡುತ್ತೆ. ನೀವು ಏನೋ ದೃಷ್ಟಿಲಿ ಇಟ್ಕೊಂಡು ನಾನು ಮಾತಾಡ್ತಿದ್ರೆ ಈಸಿಲಿ ಫೈನ್ ಔಟ್ ಮಾಡ್ಬೋದು, ಓ ಇವರೇನೋ ಒಳಗಡೆ ನನ್ನ ಬಗ್ಗೆ ಇಟ್ಕೊಂಡವ್ರೆ ಅಂತ. ಬಹುಶಃ ಆ ಮುಳುವಾಗಲ ಬಗ್ಗೆ, ಪೊಲಿಟಿಕಲ್ ಬಗ್ಗೆ ಏನೋ ಅಲ್ಲಿಂದ ದೊಡ್ಡವನಾಗಬೇಕಂತ ಇಟ್ಕೊಂಡಿದ್ರೆ ಇಷ್ಟೊತ್ತಿಗೆ ಬಯಲಾಗ್ತಿತ್ತು ನಂದು. ಓ ಇವನು ಕೂಡ ಅವನೇ ಕಣಪ್ಪ ಅಂತ ಬಯಲಾಗ್ತಿತ್ತು. ಅಲ್ಲ, ದುಡ್ಡು ಮಾಡಬೇಕಂತ ಬಂದಿದ್ರೆ ಈಗ ಬರ್ತಾ ಇದ್ದೆ, ಈಗ ಬರ್ತಾ ಇದ್ದೆ, ನೀವು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ, ಹೀಗೆ ಬರ್ತಾ ಇದ್ದೆ. ಒಂದು ತಿಂಗಳಿದ್ದಂಗೆ ಲಾಸ್ಟ್ ಟೈಮ್ ಸೋತನಪ್ಪ, ಈಗ ಬಂದವನಪ್ಪ, ಓಟ್ ಹಾಕ್ಬೇಕು ಅನ್ನೋ ಕಾನ್ಸೆಪ್ಟ್ ಕುದಿಸ್ಕೊತಾ ಇದ್ದೆ. ಈ 1877 ದಿವಸ ಇವತ್ತು ನಂದು, 1877 ದಿವಸ ಇವತ್ತು ಮುಳುಬಾಗಿಲು ನಂದು. ಇನ್ನೂ ಕೂಡ ನೆನ್ಪಿಟ್ಕೋತೀರಿ? ಎಕ್ಸಾಕ್ಟ್ಲಿ 1877 ದಿವಸ ನಾನು ಇವತ್ತು ಈಗ ಬರ್ತಿದ್ದೆ. 50 ದಿವಸ ಇಟ್ಕೊಂಡು ಬರ್ತಿದ್ದೆ, ದುಡ್ಡು ಎತ್ಕೊಂಡು ಬರ್ತಿದ್ದೆ. ಯಾರೋ ಸುಮಾರು ಜನ ನನ್ನಿಂದ ಫೋನ್ ಮಾಡ್ತಿದ್ದೆ ನನಗೆ, ಸಾರ್ ನಿಮ್ಮ ಮೇಲೆ ದುಡ್ಡಿರೋನೇ ಇಳಿಸ್ತಾವ್ರಂತೆ ಸಾರ್, ದುಡ್ಡಿರೋನೇ ಬರ್ತಾನೆ. ನಾನು ಮುಳುಬಾಗಲು ಕೇಳ್ತೀನಿ, ದುಡ್ಡೇ ಎಲ್ಲವನ್ನೂ ಮುಖ್ಯ ಆದರೆ ಏನು ಮಾಡೋಕ್ಕಾಗಲ್ಲ.